यस्य स्मरण मात्रेण जन्म संसार बंधनात् विमुच्यते नमस्तस्मै विष्णवे प्रभ विष्णवे नमः समस्त भूतानामादि भूताय भूभृते अनेक रूप रूपाय विष्णवे प्रभ विष्णवे सहृदय ಎಲ್ಲ ಸಜ್ಜನ ಸಹಸ್ರನಾಮದ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಅಂತರಂಗದ ಬೆಳವಣಿಗೆಗೆ ಮತ್ತು ಹೊರಗಿನ ಬದುಕಿನ ಸೌಖ್ಯಕ್ಕೆ ಕಾರಣವಾದ ಭಗವನ್ನಾಮಾನುಸಂಧಾನವನ್ನು ಯಥಾಶಕ್ತಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ ಸಮಗ್ರ ದೇಹದ 36,000 ನಾಡಿಗಳನ್ನು ಶುದ್ಧೀಕರಿಸುವುದಕ್ಕಾಗಿ ಪ್ರಾಚೀನರು ಇಂತಹ ಸ್ತೋತ್ರದ ಸಂಗ್ರಹವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವುಗಳು ಯಾಕೆ ಶುದ್ಧ ಆಗಬೇಕು, ಆ ಶುದ್ಧತೆಯ ಲಾಭ ಪರಿಣಾಮಗಳೇನು ಅನ್ನೋದು ಒಂದು ದೊಡ್ಡ ವಿಷಯ, ಸಬ್ಜೆಕ್ಟ್ ಮಾತಾಡ್ಲಿಕ್ಕೆ ಪ್ರತ್ಯೇಕವಾಗಿ. ಆದರೆ ಅದರಿಂದ ಆಗತ್ತೆ ಅನ್ನೋ ವಿಷಯವನ್ನ ಆಯುರ್ವೇದ ತಜ್ಞರು ಕೂಡ ಹೇಳ್ತಾ, ಇದರಲ್ಲಿರುವ ಪ್ರತಿಯೊಂದು ನಾಮವೂ ಕೂಡ ನಮ್ಮ ಶಾರೀರಿಕ ಸೌಷ್ಠವವನ್ನ ಸೌಖ್ಯವನ್ನ ತಂದುಕೊಡುತ್ತೆ ನಾಮಾನುಸಂಧಾನ ಅಂತ ಹೇಳುವುದಂತೂ ತಿಟ. ದಂಡೋ ದಮಯಿತ ದಮಃ ಅಪರಾಜಿತ ಸರ್ವಸಹ. ಇಲ್ಲಿ ಬಂದ ಪ್ರತಿಯೊಂದು ನಾಮವೂ ಕೂಡ ಧನುರ್ಧರ ಧನುರ್ವೇದ, ಈ ಎಲ್ಲ ಮಾತುಗಳು ಕೂಡ ಕ್ಷಾತ್ರ ಸಂಬಂಧಿಯಾದ ನಾಮಗಳಂತೆ ಮೇಲುನೋಟಕ್ಕೆ ಕಂಡ್ರೂ ಇದು ಪ್ರತಿಯೊಬ್ಬನೂ ಕೂಡ ಪ್ರಯತ್ನದ ಧನುಸ್ಸನ್ನ ಎತ್ತಿ ಕಾರ್ಯರೂಪ ತರುವುದು, ಯಾವುದೇ ಒಂದು ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರುವುದು ಅವನ ಜೀವನದ ಯಶಸ್ಸಿಗೆ ಕಾರಣವಾಗುತ್ತೆ ಅನ್ನುವುದನ್ನು ಹೇಳ್ತಾ, ಅಂದ್ರೆ ಅಂತರಂಗದ ಪ್ರಪಂಚ ಕೇಳಿದಾಗ ಎಲ್ಲರಿಗೂ ಸಂಬಂಧಪಡುತ್ತೆ, ಬಾಹ್ಯ ಪ್ರಪಂಚದ ಕುರುತಿಗಾಗಿ ಬದುಕನ್ನ ಜೋಡಿಸಿಕೊಂಡಾಗ ಇದು ವಿಶೇಷವಾಗಿ ರಕ್ಷಣೆಯ ಹೊಣೆಯನ್ನ ಹೊತ್ತ ಮಂದಿಗೆ ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಭಾರವನ್ನ ನೀಗಿಸುವಂತಹ ಅವಶ್ಯಕತೆ ಕಾಣುತ್ತೆ. ಅವರ ಅವಶ್ಯಕತೆ ತುಂಬಾ ಸಮಾಜಕ್ಕಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ದಂಡನಾಗಿ ಇನ್ನೊಬ್ಬರ ಕೈಯಲ್ಲೂ ಧರ್ಮವನ್ನ ಮಾಡಿಸುವವನಾಗಿ ಸ್ವತಃ ತಾನು ಆ ಧರ್ಮದಲ್ಲಿ ಇದ್ದು ಪ್ರೇರಣೆ ನೀಡುವವನಾಗಿ ಒಬ್ಬ ಸಾಧಕ ಹೇಗಿರಬೇಕು ಅನ್ನುವುದನ್ನು ಹೇಳ್ತಾ ಬಂದ. ಆ ರೀತಿ ಯಾರು ಬದುಕ್ತಾನೋ ಅವನು ಯಾವತ್ತೂ ಅಪರಾಜಿತನಾಗಿರ್ತಾನೆ, ಯಾರಿಂದಲೂ ಪರಾಜಿತನಾಗುವುದಿಲ್ಲ. ಸ್ವತಃ ನಾವೇ ದೋಷಯುಕ್ತರಾದಾಗ ಸಮಾಜವನ್ನು ದೋಷ ಮುಕ್ತರನ್ನಾಗಿಸುವುದು ಕಷ್ಟವಾಗುತ್ತೆ. ದೋಷ ಮುಕ್ತತೆಗೆ ಮುಖ್ಯ ಕಾರಣ ನಾವು ದೋಷಿಗಳಾಗದೆ ಇರುವುದು, ನಾವು ಮುಕ್ತರಾಗದೆ ಇನ್ನೊಬ್ಬರನ್ನ ಮುಕ್ತಿಗೆ ತಳ್ಳುವುದು ಅಥವಾ ಮುಕ್ತಿಗೆ ಕರೆದೊಯ್ಯುವುದು ಅಸಾಧ್ಯವಾದ ಸಂಗತಿ. ಮುಕ್ತರಾಗುವುದು ಅಂದ್ರೆ ದೋಷ ಅಂತ ಯಾವ್ದಿದೆಯೋ ಅದು ನಮ್ಮನ್ನ ಬಾಧಿಸದೇ ಇರುವ ರೀತಿಯಲ್ಲಿ ಬದುಕುವುದು. ಮತ್ತೆ ಎಂಥದ್ದೇ ಕಷ್ಟ ಬಂದಾಗಲೂ ಸಹಿಸಿಕೊಂಡ್ರೆ ಮಾತ್ರ ಅದು ದೋಷವಾಗಿ ಕಾಣುತ್ತೆ ನಮಗೆ ಕಷ್ಟ ಬಂದಾಗ. ಆ ದೋಷ ನಮ್ಮಿಂದ ಮತ್ತಷ್ಟು ದೋಷಗಳನ್ನೇ ಉಂಟು ಮಾಡುತ್ತೆ. ಆದರೆ ಯಾರಿಗೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ಬರುತ್ತೋ ಆಗ ಅದು ತಪಸ್ಸಾಗುತ್ತೆ. ಆ ತಪಸ್ಸಿನಿಂದ ಆತ ನಿಜವಾಗಿಯೂ ಕೂಡ ಮುಕ್ತನಾಗ್ತಾನೆ. ಹಾಗಾಗಿ ಒಂದೊಂದು ಶಬ್ದವೂ ಕೂಡ ಒಂದರೊಳಗೊಂದು ಸೇರ್ಕೊಂಡಿದೆ ಅನ್ನೋದನ್ನ ಮಾತ್ರ ಸೂಕ್ಷ್ಮವಾಗಿ ಊಹಿಸಿದಾಗ ಗೊತ್ತಾಗುವ ಸಂಗತಿ. ಹಾಗಾಗಿ ಭಗವಂತನ ಸರ್ವಸಹ ಅನ್ನುವ ನಾಮ ಇವತ್ತಿಗಂತೂ ತುಂಬಾ ತುಂಬಾ ನಾವು ಮನಸ್ಸಿನಲ್ಲಿ
ನೆನೆದು ಆಚರಿಸಬೇಕಾದ ಗುಣ, ರೂಢಿಸಿಕೊಳ್ಳಬೇಕಾದ ಗುಣ. ಮುಂದಿನ ನಾಮ ನಿಯಂತ, ಎಲ್ಲವನ್ನು ನಿಯಮಿಸುವವನು ಅನ್ನುವ ಅರ್ಥದಲ್ಲಿ ಸಹಜವಾಗಿ ಇದು ಹಿಂದಿನಿಂದಲೂ ಬಂದಿದೆ. ನಿತರಾಂ ಯಂತ, ಯಾವಾಗಲೂ ಒಂದು ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷನಾಗಿ ಪೀಠದಿಂದ ಇಳಿದ ಮೇಲೆ ಏನೂ ಅಧಿಕಾರ ಇಲ್ಲದೆ ಮೂರ್ಖನಂತೆ ಓಡಾಡುವ ನಮ್ಮ ನಡುವಿನ ಒಬ್ಬ ವ್ಯಕ್ತಿ ಅಲ್ಲ. ನಿತರಾಂ, ನಿರಂತರವಾಗಿ ಈ ಯಂತ್ರತ್ವ ಶಕ್ತಿ ಅವನಲ್ಲಿದೆ. ಆದ್ರೆ ಅವನ ನಿಯಂತ, ಮತ್ತೆ ನಿಯಮೇನ ಯಂತ, ನಿಯಮಗಳಿಗೆ ಅನುಗುಣವಾಗಿಯೇ ನಿಯಂತ್ರಣ ಮಾಡುತ್ತಾನೆ ಹೊರತು ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ಅಧಿಕಾರವನ್ನು ಚಲಾಯಿಸುವವನಲ್ಲ. ಇನ್ನು ನಿಗೃಹ್ಯ ಯಂತ, ಕೆಲವರಿಗೆ ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಏಟು. ಹಾಗಾಗಿ ಕೆಲವರನ್ನ ದೊಣ್ಣೆ ಏಟಿನಿಂದಲೇ ಸರಿಪಡಿಸ್ಬೇಕಾಗತ್ತೆ, ಹಾಗಾಗಿ ನಿಗೃಹ್ಯ ಯಂತ. ಇನ್ನು ಕೆಲವರಿಗೆ ತಾನು ತುಂಬಾ ಸಲುಗೆ ಕೊಟ್ಟು ನಿಯಂತ್ರಣ ಮಾಡುತ್ತಾನೆ, ಇಷ್ಟೆಲ್ಲ ಅವಕಾಶ ಕೊಟ್ಟು ನಿಯಂತ್ರಣ ಮಾಡುತ್ತಾನೆ. ಇನ್ನು ನಿಯಂತ ಅನ್ನುವುದು ನೀ ಅಂದ್ರೆ ಅನಿ ಅಂತ ಅರ್ಥ. ಸರ್ವಸಹೋ ನಿಯಂತ ಅಂತಿದೆ ಅಲ್ಲೋ ಅಲ್ಲಿ, ಸರ್ವಸಹೋ ಅನಿ ಎಂತ ಅಂತಾನು ಬಿಡಿಸ್ಕೋಬಹುದು ಅದನ್ನ. ಅನಿ ಅಂದ್ರೆ ಪ್ರಾಣೋಪಾಸಕರು, ಪ್ರಾಣೋಪಾಸಕರಿಗೆ ವಿಶೇಷವಾಗಿ ಅವರ ಪ್ರಾಣಾಪಾನಗಳ ಯಂತ್ರತ್ವ ಶಕ್ತಿಯನ್ನ ನೀಡಿ ಆ ಮೂಲಕ ಅವರನ್ನ ಎತ್ತರಕ್ಕೆ ಕರೆದೊಯ್ತಾನೆ. ಅದರಿಂದಾಗಿ ಅವನನ್ನ ನಿಯಂತ ಅಂತ ಕರೀತಾರೆ. ಅದೇ ರೀತಿ ನಿಯಮ, ನಿಯಮ ತಾನೇ ನಿಯಮಗಳನ್ನ ಪಾಲಿಸುವವರಲ್ಲಿ ಮೊದಲಿಗಾದ್ರಿಂದ ಅವನ ಹೆಸರೇ ನಿಯಮ ಅಂತ. ನಿಯಮವನ್ನು ಮಾಡಿದವನು ನಿಯಮವನ್ನು ಪಾಲಿಸುವನು. ಕೆಲವೊಮ್ಮೆ ನಿಯಮ ಮಾಡೋ ತುಂಬಾ ಜನ ಇರ್ತಾರೆ, ಪಾಲಿಸೋರು ಬಹಳ ಕಮ್ಮಿ. ನಿಯಮ ಮಾಡುತ್ತಾನೆ ದಡ್ಡ ಪಾಲಿಸ್ತಾನೆ ಅಂತ ಲೋಕದಲ್ಲೊಂದು ರೂಢಿಯ ಮಾತಿದೆ. ಆದ್ರೆ ಇದು ಪರಮಾತ್ಮನಲ್ಲಿ ಅಪವಾದ. ಅವನು ಪಾಲಿಸಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ಲೋಕದಲ್ಲಿ ಗುರುವಿನ ಬಗ್ಗೆ ಗುರುರುಕ್ತ ಅಸಂಶಯ ಸಂಶಯಚಿತ್. ಗುರು ಹೇಗಿರಬೇಕು, ಅರ್ಜುನನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ತಾನದೇನು ಅಂತ ತೋರಿಸ. ಶಿಷ್ಯ ಹೇಗಿರಬೇಕು, ತಾನು ಸಾಂದೀಪನ ಋಷಿಗಳ ಆಶ್ರಮಕ್ಕೆ ಹೋದ, ತಾನು ವಿಶ್ವಾಮಿತ್ರರಲ್ಲಿ ಕಲಿತ, ತಾನು ಪರಾಶರರಲ್ಲಿ ವೇದವ್ಯಾಸನಾಗಿ ಓದಿದ, ತಾನು ಜಮದಗ್ನಿಯಲ್ಲಿ ಕೂತು ಪಾಠ ಕೇಳಿದ ಪರಶುರಾಮನಾಗಿ, ಎಲ್ಲಿಯೂ ಕೂಡ ಇದ್ದಕ್ಕಿದ್ದ ಹಾಗೆ ಎದ್ದು ಬಂದ ಪ್ರಸಂಗವೇ ಇಲ್ಲ. ವಾಮನನು ಕೂಡ ಕಶ್ಯಪರತ್ರ ಗಾಯತ್ರಿ ಉಪದೇಶವನ್ನ ಪಡೆದೇ ಗಾಯತ್ರಿಯ ಉಪದೇಶದ ಜೊತೆಗೆ ವೇದಾಧ್ಯಯನವನ್ನು ಮಾಡಿಕೊಂಡೇ ಬಲಿಯ ಆಸ್ಥಾನಕ್ಕೆ ಬಂದ ಅಂತ ನಮಗೆ ಮಾತುಗಳು ಸಿಗ್ತವೆ. ಹಾಗಾಗಿ ನಿಯಮವನ್ನ ಪಾಲಿಸುವುದು ಮಾತ್ರ ಅಲ್ಲ, ರಚಿಸುವುದು ಮಾತ್ರ ಅಲ್ಲ, ಪಾಲಿಸುವುದನ್ನೂ ಕೂಡ ಭಗವಂತ ಮಾಡುತ್ತಾನೆ. ಆದ್ರಿಂದ ಅವನನ್ನ ನಿಯಮ ಅಂತ ಕರೀತಾರೆ. ಯಮ ಅನ್ನುವ ಶಬ್ದದಲ್ಲಿ ಯಾತಿ ಮಾತಿ ಚೇತಿ ಯಮ, ತಿಳಿದು ಮಾಡ್ತಾನೆ, ಮಾಡಿ ತಿಳಿತಾನೆ. ಅಂದ್ರೆ ನಮ್ಗೆ ಅವನಿಗೆ ಮಾಡಿ ತಿಳಿಬೇಕಾದ್ದು ಅಂತೇನಿಲ್ಲ, ನಮ್ಗೆ ಅದು ಹೇಗೆ ಅಂತ ಮಾಡಿ 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 ಗೊತ್ತಾಗ್ಬೇಕು. ಕೆಲವು ಹೇಳಿಕೊಟ್ರೆ ಅದು ಏನು ಬರುದೇ ಇಲ್ಲ, ಹೇಳಿಕೊಟ್ಟದ್ದು ಸುಮ್ಮನೆ ಅದೇನೋ ವಿಷಯ ಗೊತ್ತಿರುತ್ತೆ, ಮಾಡ್ಲಿಕ್ಕೆ ಹೋದಾಗ ಪ್ರಾಬ್ಲಮ್ಸ್ ಏನು ಅಂತ ಆಗ ಅರ್ಥ ಆಗುತ್ತೆ. ಅದು ಅಡಿಗೆ ಆಗಿರ್ಬೋದು ಅಥವಾ ಟೀಚಿಂಗ್ ಪ್ರೊಫೆಷನ್ ಇರ್ಬೋದು, ಹೇಳ್ಕೊಡೋದು ಇಷ್ಟೇ, ಏನಿದೆ ಇದನ್ನ ಬೋರ್ಡ್ ಮುಂದೆ ಹೇಳಿದ್ರೆ ಆಯ್ತು ಅಂತ. ಮಕ್ಕಳಲ್ಲಿ ಏನು ಅರ್ಥ ಆಗಿಲ್ಲ ಅನ್ನುವ ಪ್ರಶ್ನೆಯ ಕಂಗಳೆ ಕಣ್ಣ ಮುಂದೆ ಕುಣಿಲಿಕ್ಕೆ ಶುರು ಮಾಡಿದ್ರೆ ಇದನ್ನ ಇನ್ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಾಗಲ್ಲ. ಅಥವಾ ಇನ್ಯಾವುದೋ ಒಂದು ತರಬೇತಿಯೋ ಅಥವಾ ಇನ್ನೇನೋ ಒಂದು ಜವಾಬ್ದಾರಿಯೋ ನಮಗೆ ವಹಿಸಿದಾಗ ಅದನ್ನ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ದಾಗ
ಅದನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಮತ್ತೆ 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 ನಾವು ಆ ಪ್ರಕ್ರಿಯೆಯಲ್ಲಿ ಪ್ರಯತ್ನಪೂರ್ವಕವಾಗಿ ತೊಡಗಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಅದು ಒಲಿಯುತ್ತೆ. ಹಾಗಾಗಿ ಯಂತ ಅಂದ ಯಮ ಅಂದ್ರೆ ಆ ಪ್ರಯತ್ನದಲ್ಲಿ ತೊಡಗುವುದು ಮತ್ತು ಮಾಡುವುದು. ಅದರಿಂದಾಗಿ ನಿಯಮ ಯ ಅಂದ್ರೆ ಯಂ ಬೀಜ ಅನ್ನೋದು ವಾಯುವನ್ನು ಹೇಳುತ್ತೆ. ಯಮಪಿ ಮಾತಿ ವಾಯುವನ್ನು ಕೂಡ ಅಳೆದು ತೂಗಿ ಆತನನ್ನು ಆತನ ಸ್ಥಾನದಲ್ಲಿ ಇರಿಸಿದವನು ಇವನೇ. ಹಾಗಾಗಿ ಇವನಿಗೆ ನಿಯಮ ಇದು ನಿತರ ಯಾವುದೋ ಒಂದು ಸೃಷ್ಟಿಯ ಕಾಲದ ವಿಷಯ ಅಲ್ಲ. ಎಷ್ಟು ಬಾರಿ ಸೃಷ್ಟಿಯಾದಾಗಲೂ ವಾಯು ಪದವಿಯಲ್ಲಿ ಕೂಡಬೇಕಾದವನನ್ನ ತಾನೇ ಅಳೆದು ತೂಗಿ ಕೂಡಿಸ್ತಾನೆ. ಅದರಿಂದಾಗಿ ಇವನನ್ನ ನಿಯಮ ಅಂತ ಕರೀತಾರೆ. ಇದು ಈ ಶಬ್ದ ಈ ಅರ್ಥಕ್ಕೆ ಹೋದಾಗ ಎಷ್ಟು ವ್ಯಾಪ್ತಿಗೆ ಹೋಯಿತು ನೋಡಿ. ಬರೀ ಈ ಮನ್ವಂತರದ ಈ ಚತುರ್ಯುಗದ ಅಥವಾ ಈ ದಿನಕಲ್ಪದ ವ್ಯವಸ್ಥೆಯನ್ನು ಬಿಟ್ಟು ಅದು ಎಷ್ಟು ಕಾಲಕ್ಕೆ ಹೋದ್ರು ಎಷ್ಟು ಸೃಷ್ಟಿಯ ಹಿಂದಿನ ಬ್ರಹ್ಮಾಂಡದ ಸೃಷ್ಟಿಗಳಿಗೆ ಸಾಗಿದ್ರು ಈ ಅರ್ಥ ಅನ್ನೋದು ನಿರಂತರವಾಗಿ ಒಬ್ಬನಲ್ಲೇ ಕೂಡುವುದು ಸಾಧ್ಯ. ಉಳಿದವರೆಲ್ಲ ಅವರವರ ಪದವಿ ಮುಗಿದ ಮೇಲೆ ಅದು ರುದ್ರ ಇರಬಹುದು, ವಾಯು ಇರಬಹುದು, ಚತುರ್ಮುಖ ಇರಬಹುದು, ಶೇಷ ಇರಬಹುದು, ಇಂದ್ರ ಇರಬಹುದು, ಮನು ಇರಬಹುದು, ಯಮ ಇರಬಹುದು, ವರುಣ ಇರಬಹುದು, ಅಗ್ನಿ ಇರಬಹುದು, ನಿರತಿ ಇರಬಹುದು, ಎಲ್ಲರೂ ಕೂಡ ಈ ಅರ್ಥಗಳಿಗೆ ಎಲ್ಲಿಯಾದರೂ ಒಂದಿಷ್ಟು ವಿಷಯ ಅಂತ ಅನ್ನಿಸಿದ್ರು ಕೂಡ ಅದು ಅವರ ಜೀವಿತಾವಧಿಯ ವ್ಯವಸ್ಥೆಯ ತನಕ ಮಾತ್ರ. ಮತ್ತೆ ಆ ನಾಮ ಆ ವ್ಯಕ್ತಿಗಳಿಲ್ಲದೆ ಇದ್ದಾಗ ಯಾರನ್ನು ಹೋಗಿ ಸೇರುತ್ತೋ ಅವನು ನಿಜವಾಗಿ ಆ ಶಬ್ದದ ಪೂರ್ವ ನಿಯಂತ ನಿಯಂತ್ರತ್ವ ಶಕ್ತಿಯು ಕೂಡ ಅದು ಮತ್ತೆ 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 ರಿನ್ಯೂವಲ್ ಆಗುದಲ್ಲ ಅದು. ಅಥವಾ ಯಾರಿಲ್ಲ ಸ್ವಲ್ಪ ಹೊತ್ತಿರ್ಲಿ ಅಂತ ಪ್ರಭಾರಿಯಾಗಿ ಕೊಟ್ಟದ್ದಲ್ಲ, ಅದು ಸಹಜವಾಗಿ ಅವನ ಕೈಯಲ್ಲೇ ಇರುವಂತದ್ದು ಅನ್ನುವುದಕ್ಕೋಸ್ಕರ ನಿಯಂತ ನಿಯಮ ಅನ್ನೋ ಎರಡು ಶಬ್ದಗಳನ್ನು ನಾವು ನೋಡಬಹುದು. ಮಾತಿ ಅಂದ್ರೆ ನಾಶ ಅಂತನೂ ಅರ್ಥ. ನಿರ್ಮಾತಿ ಇಡೀ ಜಗತ್ತನ್ನ ಯಾಪಯತಿ ನಿರ್ಮಾತಿ ಚ ಆಯಾತಿ ತಾನು ಬರ್ತಾನೆ ಹೊತ್ತುಕೊಂಡು ಇಡೀ ಜಗತ್ತನ್ನ ಕೊನೆಗೆ ತಾನೇ ಹೊತ್ತುಕೊಂಡು ಸಾಕ್ತಾನೆ. ಇದು ನಿರಂತರ ನಿರಂತರಂ ಆಯಾತಿ ನಿರಂತರಂ ನಿರ್ಮಾತಿ. ಅದರಿಂದಾಗಿ ಸೃಷ್ಟಿಯ ಪ್ರಳಯದ ನೂರಾರು ಮುಖಗಳನ್ನ ಪರಿಚಯಿಸಿಕೊಟ್ಟವನ. ಅದರಿಂದಾಗಿ ಭಗವಂತನನ್ನ ನಿಯಮ ಅನ್ನುವ ಶಬ್ದದಿಂದಲೂ ಕೂಡ ನಾವು ಗುರುತಿಸುವುದಕ್ಕಾಯಿತು. ನಿಖಿಲಂ ಯಮಯತಿ ಯಮನ ಅಂದ್ರೆ ಒಳಕ್ಕೆ ಹೊರಕ್ಕೆ ಜಗತ್ತನ್ನ ತಂದುಕೊಳ್ಳುವುದು. ಇದು ಸೃಷ್ಟಿಯ ಪೂರ್ವದ ಕೃತಿಯಾದರೆ ನಮ್ಮಲ್ಲೂ ಕೂಡ ಯಮಯತಿ ಉಸಿರನ್ನು ಒಳಕ್ಕೆ ಹೊರಕ್ಕೆ ತರುವ ರೀತಿಯ ಪ್ರವೃತ್ತಿಯಲ್ಲಿ ನಮ್ಮನ್ನ ತೊಡಗಿಸಿದ್ದಾನೆ. ಅದರಿಂದಾಗಿ ಅವನನ್ನ ಮತ್ತು ನಿಗ್ರಹ ಶಕ್ತಿಯಾಗಿ ಗಾಳಿಯನ್ನು ನಿಗ್ರಹಿಸುವುದು ಒಂದಾಯಿತು, ಉಳಿದ ಇಂದ್ರಿಯಗಳನ್ನು ನಿಗ್ರಹಿಸುವುದು ಒಂದಾಯಿತು. ಹೀಗೆ ನಿಯಮಯತಿ ನಿಖಿಲಂ ಇಡೀ ಜೀವಜಾತಗಳ ಎಲ್ಲದರ ನಿಗ್ರಹವನ್ನು ಸ್ವತಃ ತಾನೇ ನಡೆಸ್ತಾನೆ. ಅದರಿಂದಾಗ ಆತನನ್ನ ನಿಯಮ ಅನ್ನುವ ಶಬ್ದದಿಂದ ಕರೆದ್ರು. ಯಾರು ನಿಗ್ರಹ ಪೂರ್ಣರೋ ನಿಗ್ರಹ ಶಾಲಿಗಳು ಅಂಥವರನ್ನ ಯಮಾಹ ಅಂತ ಕರೀತಾರೆ. ಅವರಲ್ಲಿ ಇದ್ದಾನೆ ನಿಹಿತ. ಯಾರು ಯಮವಂತರೋ ಅವರಲ್ಲಿ ತಾನೇ ತನ್ನನ್ನ ಇರಿಸಿಕೊಂಡಿದ್ದಾನೆ. ಅದರಿಂದಾಗಿ ಅವನನ್ನ ನಿಯಮ ಅಂತ ಕರೆದ್ರು. ತಾನು ಮಾತ್ರ ಯಾರಿಂದಲೂ ನ ನಿಯಮ್ಯತೆ ಇತಿ ಅನಿಯಮ.
ನಿಯಮನ ಶಕ್ತಿಯಾಗಿರ್ತಾನೆ ಹೊರತು ನಿಯಮಿಸುವ ಶಕ್ತಿ ತನಗೆ ಇನ್ನೊಂದಿಲ್ಲ, ನಿಯಮಿಸುವ ವ್ಯಕ್ತಿ ತನಗೆ ಇನ್ನೊಬ್ಬ ಇಲ್ಲ. ಅದರಿಂದಾಗಿ ಅವನನ್ನ ಅನಿಯಮ ಅನ್ನುವ ಶಬ್ದವು ಹೇಳಿತು. ಹಾಗೆ ನಿಯಮೋ ಯಮಃ, ಯಮ ಅನ್ನುವ ಶಬ್ದವು ಕೂಡ ಅವನ ಅಪರೂಪದ ಗುಣವನ್ನು ಹೇಳುತ್ತೆ. ಒಂದು ಹಿಂದೆ ಒಂದು ಮಾತು ಬಂದಿತ್ತು, ಇದು ಹಿಂದೆಯೂ ಈ ರೂಪ ಬಂದಿದೆ. ಅಹಿಂಸಾದಿ ದುರ್ಗುಣಗಳನ್ನು ದೂರ ಮಾಡುವ, ಹಿಂಸೆ ಅಶುಚಿ ಅಥವಾ ಅಸತ್ಯ ಮೊದಲಾದ ದುರ್ಗುಣಗಳನ್ನ ದೂರ ಮಾಡುವಂತಹ ಶಕ್ತಿಯನ್ನ ಯಮ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರಲ್ಲ ಅಹಿಂಸಾ ಸತ್ಯಮಸ್ತೇಯಂ ಆತ್ಮವಿನಿಗ್ರಹ ಅಪರಿಗ್ರಹ, ಈ ಎಲ್ಲ ಏನು ಯಮಗಳಿವೆ, ನಾವು ನಿಯಮಗಳನ್ನ ಪಾಲಿಸ್ತೇವೆ, ಯಮಗಳನ್ನ ಆಚರಿಸುವುದಿಲ್ಲ. ಭಗವಂತ ಹೇಳಿದ ನಿಯಮವನ್ನೂ ಮಾಡಬೇಕು, ಯಮನೂ ಆಗಿರಬೇಕು. ನಿಯಮವನ್ನ ಪಾಲಿಸುವ ಉದ್ದೇಶ ನಾವು ಯಮಿಗಳಾಗುವುದಕ್ಕೆ, ನಿಗ್ರಹಿಸಿಕೊಳ್ಳುವುದಕ್ಕೆ. ಚಾತುರ್ಮಾಸ ಆಚರಿಸುವುದು ಚಾತುರ್ಮಾಸದ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಏಕಾದಶಿ ಆಚರಿಸುವುದು ಏಕಾದಶಿಯ ಹೆಗ್ಗಳಿಕೆಯನ್ನ ಹೊತ್ತುಕೊಳ್ಳಿಕ್ಕಲ್ಲ. ಏಕಾದಶಿಯ ಪರಿಣಾಮ ನಮ್ಮಲ್ಲಿ ಇನ್ನಷ್ಟು ಇಂದ್ರಿಯಗಳ ಮೇಲೆ ಹಿಡಿತವನ್ನ ಸಾಧಿಸುವ ಶಕ್ತಿಯನ್ನ ಪಡೆಯಲಿಕ್ಕೆ. ಆ ಶಕ್ತಿಯ ಉದ್ದೇಶ ಭಗವಂತನಲ್ಲಿಗೆ ನೈತಿಕ ಮೌಲ್ಯದಿಂದಲೂ ಕೂಡ ನಾವು ಸುಭಗರು. ಹೊರಗಡೆ ಪಡೆದು ಅಂತರಂಗದಿಂದಲೂ ಮನದಟ್ಟಾಗಿ ಆ ಕಾರ್ಯವನ್ನ ಪ್ರೀತಿಯಿಂದ ಮಾಡ್ತಾ ಇದ್ದೇವೆ ಅನ್ನೋದನ್ನ ಸೂಚಿಸುವುದಕ್ಕಾಗುವ ವ್ಯವಸ್ಥೆ ಅನ್ನುವ ದೃಷ್ಟಿಯಿಂದ ಅವನನ್ನ ಯಮ ಅಂತ ಕರೆದು, ನಾವು ಯಮ ನಿಯಮಗಳನ್ನ ಪಾಲಿಸಿದ್ರೆ ಮಾತ್ರ ಭಗವಂತನ ಯಮ ನಿಯಮ ಅನ್ನುವ ರೂಪಗಳು ಉಪಾಸನೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇಲ್ಲಾದ್ರೆ ಸುಮ್ಮನೆ ನಾವು ಹೇಳಲಿಕ್ಕೆ ಅಷ್ಟಾಂಗ ಸಾಧನೆಯ ತುತ್ತ ತುದಿಯಲ್ಲಿರುವಂತಹ ಅಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿ ಕೊಡ್ತಾರೆ ತುಂಬಾ ಜನ. ಅಷ್ಟಾಂಗಗಳು ಯಾವುದು ಅಂತ ಸರಿ ಗೊತ್ತಿರುವುದಿಲ್ಲ, ಅಥವಾ ಅಷ್ಟಾಂಗಗಳಲ್ಲಿ ಏನೇನಿದೆ ಅನ್ನೋದು ಗೊತ್ತಿರುವುದಿಲ್ಲ, ಅದನ್ನು ಆಚರಿಸುವುದು ರೂಢಿಸಿಕೊಳ್ಳುವುದು ಹೇಗೆ ಅನ್ನೋದು ಅಪರಿಚಿತವಾಗಿರುತ್ತೆ. ಆದ್ರೆ ಅಷ್ಟಾಂಗ ಸಾಧಕರಾಗಿ ಅಷ್ಟಾಂಗ ಯೋಗ ಸಾಧಕರಾದ ಅಂತ ಬಿರುದುಗಳನ್ನು ನಾವೇ ತಲೆ ಮೇಲೆ ಹಾಕೊಂಡು ತಿರುಗ್ತಾ ಇರ್ತೇವೆ. ಅದು ಆ ಒಂದೊಂದು ಸ್ಥಾನದಲ್ಲಿ ಕೂತ ತಕ್ಷಣ ಬಂದ್ಬಿಡುತ್ತೆ, ಅದು ಏನು ಅಂತಾನು ಗೊತ್ತಿರಬೇಕಾಗಿಲ್ಲ. ಹಾಗಾಗದಂತೆ ನಮ್ಮನ್ನು ನಾವು ಎಚ್ಚರದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಸಹಸ್ರನಾಮದ ಈ ನಾಮಗಳು ನಮ್ಗೆ ಎಚ್ಚರ ಕೊಡ್ತವೆ. ಹಾಗಾಗಿ ಅಹಿಂಸಾದಿ ಗುಣಗಳಿಂದ ಸಾಧಕನನ್ನ ದಾರಿಯಲ್ಲಿರು, ಗುಣದಿಂದ ಕೂಡು, ಮೌಲಿಕವಾದ ವ್ಯಕ್ತಿತ್ವ ಬೆಳೆಸಿಕೋ ಅಂತ ಎಚ್ಚರಿಸುವ ಶಕ್ತಿಯಾಗಿ ನಮ್ಮ ಜೊತೆಗಿರ್ತಾನೆ. ಇವನಿಗೆ ಇನ್ನೊಬ್ಬ ನಿಯಾಮಕ ಇಲ್ಲ ಅನ್ನೋದು ಹಿಂದೆ ಬಂತು. ಅದು ಇಲ್ಲೂ ಕೂಡ ಅಯಮಃ ನಿಯಮೋ ಯಮಃ ಅನ್ನುವಲ್ಲಿ ಅಕಾರ ಸೇರಿಸಿದ್ರು ಒಂದು ರೂಪ ಆಗತ್ತೆ. ಅಯತೆ ಮಾತೀತಿ ಯಮಃ, ಎಲ್ಲೆಡೆ ತಿರುಗ್ತಾನೆ ಅಷ್ಟೇ ಅಲ್ಲ, ಯಾತಿ ಮಾತಿ ತಿರುಗಾಡ್ತಾನೆ, ತಿರುಗಾಡಿ ತಿಳ್ಕೊಳ್ತಾನೆ. ಅದರಿಂದಾಗಿ ಶಯಾನೋ ಯಾತಿ ಸರ್ವತ, ಕೂತಲ್ಲೇ ತಿರುಗ್ತಾ ಇರ್ತಾನೆ, ತಿರುಗ್ತಾನೆ ಕೂತಿರ್ತಾನೆ. ಇದು ಅವನ ವಿಶಿಷ್ಟವಾದ ಗುಣ. ಹಾಗಾಗಿ ಅವನನ್ನ ಯಮ ಅನ್ನುವ ಶಬ್ದ ಹೇಳುತ್ತೆ. ಮುಂದಿನ ಮತ್ತೆ ಮಾಡೋಣ. ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು ಹೇಳುತ್ತಾ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.